2021 ಈ ದಿನ ಭಾರತದ ಇತಿಹಾಸದಲ್ಲಿ ಅಜರಾಮರವಾಗಿ ದಾಖಲೆಗೊಳ್ಳುವಂತ ಅದ್ಭುತ ಅಮೋಘ ಮತ್ತು ಅಭೂತಪೂರ್ವ ದಿನ ನಮ್ಮೆಲ್ಲರ ಶ್ರದ್ಧ ಕೇಂದ್ರವಾದಂತ ಕಾಶಿ ಮತ್ತು ಅಲ್ಲಿರತಕ್ಕಂತ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥ ಮಂದಿರ ಅದು ಕಿಷ್ಕಿಂದ ಕಾಂಡವಾಗಿ ಹೋಗಿತ್ತು ಮಂದಿರ ಮಂದಿರದ ಆವರಣ ಕಿಷ್ಕಿಂದ ಕಾಂಡವಾಗಿತ್ತು ಆದರೆ ಇವತ್ತು ಅದು ಸುಂದರ ಕಾಂಡವಾಗಿ ಪುನರ್ನಿರ್ಮಾಣಗೊಂಡಿದೆ ಈ ಒಂದು ಅದ್ಭುತ ಪುನರ್ನಿರ್ಮಾಣದ ಹಿಂದಿರುವ ಕನಸು ನಮ್ಮ ರಾಷ್ಟ್ರದ ಪ್ರಧಾನಿಗಳಾದಂತ ಸನ್ಮಾನ್ಯ ರಾಜರ್ಷಿ ನರೇಂದ್ರ ಮೋದಿ ಅವರು ಕಿಷ್ಕಿಂದ ಕಾಂಡವಾಗಿದ್ದ ವಿಶ್ವನಾಥನ ಮಂದಿರವನ್ನ ಇವತ್ತು ಅವರು ಸುಂದರ ಕಾಂಡವನ್ನಾಗಿಸಿದ್ದಾರೆ ಅದಕ್ಕೆ ವಿಶ್ವನಾಥನ ಮಂದಿರಕ್ಕೆ ಮತ್ತು ಆವರಣಕ್ಕೆ ಸುಂದರ ಕಾಂಡ ದೀಕ್ಷೆಯನ್ನು ಕೊಟ್ಟಿದ್ದಾರೆ ಅದು ನಿರ್ಮಾಣವಾದಂತ ರೀತಿ ಅದು ರೂಪುಗೊಂಡಂತ ಒಂದು ವ್ಯವಸ್ಥೆ ನಿಜಕ್ಕೂ ಹೀಗಿತ್ತ ಈಗಾಗಲಿಕ್ಕೆ ಸಾಧ್ಯನಾ ಹೀಗೂ ಉಂಟೆ ಅನ್ನೋ ಲೆಕ್ಕದಲ್ಲಿ ಅದರ ಒಂದು ಪರಿವರ್ತನೆ ಆಗಿದೆ ನರೇಂದ್ರ ಮೋದಿ ಅವರಿಗೆ ಅಂತ ಒಂದು ಪ್ರಬಲವಾದ ಇಚ್ಛಾಶಕ್ತಿ ಇಲ್ಲದೆ ಹೋಗಿದ್ರೆ ಇದು ಆಗದೆ ಇರುವಂತ ಕೆಲಸ ಅವರಲ್ಲಿ ಒಂದು ಪ್ರಬಲವಾದ ಇಚ್ಛಾಶಕ್ತಿ ಇದ್ದಿರೋದ್ರಿಂದ ಇಂತ ಒಂದು ಆಗಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನುವಂತ ಕೆಲಸ ಆಗಿ ಹೋಗಿದೆ ಸೋ ಆ ನಿಟ್ಟಿನಲ್ಲಿ ಅವರು ನಿಜಕ್ಕೂ ಅಭಿನಂದನಾರ್ಹರು ಈ ಸಂದರ್ಭದಲ್ಲಿ ನಮಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಜ್ಞಾಪಕ ಬರ್ತಾ ಇದೆ ಹಿಂದೊಮ್ಮೆ ಸೌರಾಷ್ಟ್ರ ಸೋಮನಾಥನ ದೇವಸ್ಥಾನವನ್ನ ನಿರ್ಮಾಣ ಮಾಡುವಾಗ ಪುನರ್ನಿರ್ಮಾಣ ಮಾಡುವಾಗ ಅವರು ಕೂಡ ಇಂತ ಒಂದು ಸಂಕಲ್ಪ ದೀಕ್ಷೆಯನ್ನು ತೊಟ್ಟು ಅದಕ್ಕೆ ಒಂದು ವಿನೂತನ ಒಂದು ಆಯಾಮವನ್ನು ನೀಡಿದ್ರು ಹಾಗೇನೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಒಂದು ಸಂಕಲ್ಪ ದೀಕ್ಷೆಯನ್ನು ತೊಟ್ಟು ಕಾಶಿ ವಿಶ್ವನಾಥನ ಮಂದಿರವನ್ನ ಮುಕ್ತಗೊಳಿಸಿದ್ದಾರೆ ಅವರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ ಹಾಗೇನೇ ಅವರ ಜೊತೆನಲ್ಲಿ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲರನ್ನೂ ಕೂಡ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ ಶಿವಮೊಗ್ಗ